ಈಗಾಗಲೇ ರಾಜ್ಯ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನ ಪ್ರತಿದಿನ ಗಮನಿಸ್ತಾ ಇದ್ದೀವಿ. ಇದು ರಾಜ್ಯ ರಾಜಕಾರಣದ ಮಹಾ ಸ್ಫೋಟಕ ಸುದ್ದಿ. ಹಿರಿಯ ಹಾಗೂ ಪ್ರಭಾವಿ ನಾಯಕರ ಕುರಿತ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಪವರ್ ವಾರ್ನಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಪವರ್ ಟಿವಿಗೆ ಒಂದು ಸ್ಫೋಟಕ ಸುದ್ದಿ ಸಿಕ್ಕಿದೆ. ರಾಜ್ಯ ರಾಜಕೀಯದಲ್ಲಿ ಆಗಿರುವಂತಹ ದಿಢೀರ್ ಬೆಳವಣಿಗೆಯ ಕುರಿತಾಗಿರುವಂತಹ ಸ್ಫೋಟಕ ಸುದ್ದಿ ಇದು. ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ. ಸವದಿ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಹಿರಿಯ ನಾಯಕನ ಸರದಿ. ಲಕ್ಷ್ಮಣ ಸವದಿ ಅವರು ಈಗಾಗಲೇ ಬಿಜೆಪಿಯನ್ನ ಬಿಟ್ಟಿದ್ದಾರೆ. ಕಮಲ ಬಿಟ್ಟು ಕೈ ಹಿಡಿತಾರ ಆ ಪ್ರಭಾವಿ ಮತ್ತೊಬ್ಬ ನಾಯಕ? ಕಾಂಗ್ರೆಸ್ನತ್ತ ಲಿಂಗಾಯತ ಲೀಡರ್ ಈಗ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಡಿ.ಕೆ. ಶಿ ಹಾಗೆ ಸಿದ್ದರಾಮಯ್ಯ ಅವರು ಭರ್ಜರಿ ಆಪರೇಷನ್ ಮಾಡ್ತಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಿಡಿದೆದ್ರ ಆ ಕೂಲ್ ಲೀಡರ್. ಇನ್ನು ಹಾಗಾದ್ರೆ ಯಾರು ಆ ಪ್ರಭಾವಿ ಲೀಡರ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೂಡ ಪವರ್ ಟಿವಿಯಲ್ಲಿ ಲಭ್ಯ ಇದೆ. ಈಗಾಗಲೇ ಲಕ್ಷ್ಮಣ ಸವದಿ ಅವರು ಟಿಕೆಟ್ ಕೈ ತಪ್ಪಿರೋದಕ್ಕೆ ಬಿಜೆಪಿಯಿಂದ ಹೊರಗೆ ಬಂದಿದ್ದಾರೆ. ಈಗ ಅವರ ಹಿಂದೆಯೇ ಮತ್ತೊಬ್ಬ ಲೀಡರ್ ಕೂಡ ಬಿಜೆಪಿಯನ್ನ ಬಿಡುವ ಸಾಧ್ಯತೆ ಇದೆ. ಲಕ್ಷ್ಮಣ ಸವದಿ ಬಳಿಕ ಶೆಟ್ಟರ್ಗೀಗ ಬಲೆ ಬೀಸಿದ್ದಾರೆ ಟ್ರಬಲ್ ಶೂಟರ್. ಬಿಜೆಪಿ ನಾಯಕನಿಗೆ ಕನಕಪುರ ಬಂಡೆ ಡಿಚ್ಚಿ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮೇಲೆ ಮುನಿಸು ಕಾಂಗ್ರೆಸ್ನತ್ತ ಮನಸ್ಸು ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇವತ್ತೇ ಕಾಂಗ್ರೆಸ್ಗೆ ಹಾಗಾದ್ರೆ ಸೇರ್ಪಡೆಯಾಗ್ತಾರಾ? ಲಕ್ಷ್ಮಣ ಸವದಿ ಬಳಿಕ ಶೆಟ್ಟರ್ಗೆ ಬಲೆ ಬೀಸಿದೆ ಟ್ರಬಲ್ ಶೂಟರ್ ಅವರು. ಈಗಾಗಲೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಧಾರವಾಡ ಸೆಂಟ್ರಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಶೆಟ್ಟರ್ ಚುನಾವಣಾ ನಿವೃತ್ತಿಗೆ ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಪ್ರಹ್ಲಾದ್ ಜೋಶಿ ಜೊತೆ ಹೈಕಮಾಂಡ್ ಭೇಟಿಯನ್ನ ಶೆಟ್ಟರ್ ಅವರು ಮಾಡಿದ್ರು. ಧಾರವಾಡ ಸೆಂಟ್ರಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಶೆಟ್ಟರ್ ಚುನಾವಣಾ ನಿವೃತ್ತಿಗೆ ಹೈಕಮಾಂಡ್ ಸೂಚನೆಯನ್ನ ಈಗಾಗಲೇ ನೀಡಿತ್ತು. ಕೋಪಿಸಿಕೊಂಡಿದ್ದಂತ ಶೆಟ್ಟರ್ಗೆ ಸಮಾಧಾನವನ್ನ ಪಡಿಸಿದ್ರು ವರಿಷ್ಠರು. ಆದರೂ ಕೂಡ ಅವರು ಸಮಾಧಾನ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಜೊತೆಗೂ ಕೂಡ ಹೈಕಮಾಂಡ್ ಭೇಟಿಯನ್ನ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ರು. ಈಗ ಅವರು ಕಾಂಗ್ರೆಸ್ ಕದ ತಟ್ಟುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಶೆಟ್ಟರ್ ಚುನಾವಣಾ ನಿವೃತ್ತಿಗೂ ಕೂಡ ಹೈಕಮಾಂಡ್ ಸೂಚಿಸಿತ್ತು. ಈಗಾಗಲೇ ಗಮನಿಸಬೇಕು, ಅವರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅವರು ಸಮಾಧಾನಗೊಂಡಿಲ್ಲ. ಅದರ ಜೊತೆಗೆ ಅವರಿಗೆ ಚುನಾವಣಾ ನಿವೃತ್ತಿಗೂ ಕೂಡ ಘೋಷಣೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬೇಕು. ಶೆಟ್ಟರ್ ಹಾಗೂ ಬೊಮ್ಮಾಯಿ ನಡುವೆ ಇದೆಯಾ ರಾಜಕೀಯ ದ್ವೇಷ? ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಬೊಮ್ಮಾಯಿಯವರೇ ಕಾರಣನ ಅನ್ನುವಂತಹ ಪ್ರಶ್ನೆಯೂ ಇದೆ. ಕಾದು ನೋಡುವ ತಂತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರು ಶರಣಾಗಿದ್ರು. 3 ದಿನಗಳೂ ಕಳೆದ್ರು. ಹೈಕಮಾಂಡ್ನಿಂದ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಅವರಿಗೆ ಸಿಕ್ಕಿಲ್ಲ. ಶೆಟ್ಟರ್ ಹಾಗೆ ಬೊಮ್ಮಾಯಿ ನಡುವೆ ರಾಜಕೀಯ ದ್ವೇಷ ಇದೆಯಾ ಅನ್ನುವಂತಹ ಒಂದು ಡೌಟ್ ಕೂಡ ಇರುವಂಥದ್ದು. ಈಗಾಗಲೇ ಶೆಟ್ಟರ್ಗೆ ತಮ್ಮ ಟಿಕೆಟ್ ಕೈ ತಪ್ಪುವಂತಹ ಒಂದು ಭೀತಿ ಕೂಡ ಕಾಡ್ತಾ ಇದೆ. ಹಾಗಾಗಿ ಸುಮ್ಮನಿದ್ರು. ಅವರು ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದ್ರು. ಇನ್ನೂ ಕೂಡ ಅಂದರೆ 3 ದಿನಗಳು ಕಳೆದರೂ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಅಥವಾ ಪಾಸಿಟಿವ್ ಸಿಗ್ನಲ್ ಹೈಕಮಾಂಡ್ನಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಲಭ್ಯ ಆಗಿಲ್ಲ. ಹಾಗಾಗಿ ತಮ್ಮ ತೀರ್ಮಾನವನ್ನು ಬದಲಾವಣೆ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ದಾರೆ. ಲಕ್ಷ್ಮಣ ಸವದಿಯವರ ಹಾದಿಯನ್ನು ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಹಿಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಸಂಪರ್ಕ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಮೂಲಕ ಜಗದೀಶ್ ಶೆಟ್ಟರ್ಗೆ ಗಾಳ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್. ಈಗಾಗಲೇ ಜಗದೀಶ್ ಶೆಟ್ಟರನ್ನ ಸಂಪರ್ಕ ಮಾಡಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಜಗದೀಶ್ ಶೆಟ್ಟರ್ಗೆ ಗಾಳವನ್ನು ಹಾಕಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಅವರು ಒಪ್ತಾರನ್ನುವಂಥ ಕುತೂಹಲವೂ ಕೂಡ ಇದೆ. ಕಾದು ನೋಡಬೇಕಾಗಿದೆ ಜಗದೀಶ್ ಶೆಟ್ಟರ್ ಅವರ ತೀರ್ಮಾನ ಯಾವ ರೀತಿ ಇರುತ್ತೆ ಅಂತ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿರುವ ಲಿಂಗಾಯತ ಮತಗಳ ಮೇಲೆ ಕಾಂಗ್ರೆಸ್ ಕೂಡ ಕಣ್ಣನ್ನ ಹಾಕಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ಗೆ ತೆಗೆದುಕೊಂಡು ಬರೋದಕ್ಕೆ ಅಥವಾ ಸೆಳೆಯೋದಕ್ಕೆ ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ, ಅದರಲ್ಲೂ ಕೂಡ ಗೊಂದಲ ಇರುವಂತಹ ಭಾಗಗಳಲ್ಲಿ ಟಿಕೆಟ್ ಅನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಅದರಲ್ಲಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವೂ ಕೂಡ ಒಂದು. ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ಪ್ರಭಾವಿ ನಾಯಕರು, ಅವ್ರದೇ ಆದಂಥ ವರ್ಚಸ್ಸನ್ನು ಕೂಡ ಅವರು ಹೊಂದಿದ್ದಾರೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಮೂಲಕ ಲಿಂಗಾಯತ ಮತಗಳಿಗೆ ಅಥವಾ ಧಾರವಾಡ ಸೆಂಟ್ರಲ್ ಭಾಗದಲ್ಲಿರುವಂತಹ ಕ್ಷೇತ್ರಕ್ಕೆ ಈಗ ಕಣ್ಣು ಹಾಕುವುದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿರುವಂಥದ್ದು. ಸವಧಿಯ ಬಳಿಕ ಶೆಟ್ಟರ್ಗೆ ಈಗ ಟ್ರಬಲ್ ಶೂಟರ್ ಬಲೆಯನ್ನು ಬೀಸಿದ್ದಾರೆ. ನಿನ್ನೆಯ ಬೆಳವಣಿಗೆಗಳನ್ನ ಗಮನಿಸಬಹುದು. ಲಕ್ಷ್ಮಣ ಸವದಿ ಅವರನ್ನ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ, ಸುರ್ಜೇವಾಲಾ ಅವರು ಭೇಟಿಯಾಗಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅವರು ಈಗಾಗಲೇ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೂಡ ಕೇಳಿದ್ದಾರೆ. ಇತ್ತ ಜಗದೀಶ್ ಶೆಟ್ಟರ್ ಅವರಿಗೆ ಧಾರವಾಡ ಸೆಂಟ್ರಲ್ ಇಂದ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಈ ಬಾರಿ ಕೊನೆಯ ಚುನಾವಣೆ, ಹಾಗಾಗಿ ನಂಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಕೂಡ ಅವರು ಕೇಳ್ಕೊಂಡಿದ್ರು. ಒಂದ್ ಕಡೆ ಅವರನ್ನ ಸಮಾಧಾನ ಪಡಿಸಿದ್ರು ಕೂಡ ಅವರಲ್ಲಿ ಇರುವಂತಹ ತಳಮಳ ಯಾವುದು ಕೂಡ ಕಡಿಮೆ ಆಗಿರಲಿಲ್ಲ. ಈಗ ತಮ್ಮ ನಿರ್ಧಾರವನ್ನ ಅವರು ಬದಲಾವಣೆ ಮಾಡಿದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮೇಲೆ ತಮ್ಮ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ಇತ್ತ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿರುವಂತಹ ಲಿಂಗಾಯತ ಮತಗಳ ಮೇಲೆ ಕಾಂಗ್ರೆಸ್ ಕೂಡ ಕಣ್ಣನ್ನ ಹಾಕಿದೆ. ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತಿದ್ದಾರೆ. ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನ ಸಂಪರ್ಕ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಶೆಟ್ಟರ್ ಅವರಿಗೆ ಚುನಾವಣಾ ನಿವೃತ್ತಿಯನ್ನು ಕೂಡ ಸೂಚನೆ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್. ಕೋಪಗೊಂಡಿದ್ರು ಶೆಟ್ಟರ್. ಅವರನ್ನ ಸಮಾಧಾನ ಪಡಿಸುವುದಕ್ಕೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಕೂಡ ಮುಂದಾಗಿದ್ರು. ಪ್ರಹ್ಲಾದ್ ಜೋಶಿ ಜೊತೆ, ಹೈಕಮಾಂಡ್ ಜೊತೆ ಭೇಟಿಯನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ರು. ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ನಡುವೆ ರಾಜಕೀಯ ದ್ವೇಷ ಇದೆಯಾ ಅನ್ನುವಂಥ ಒಂದು ಡೌಟ್ ಕೂಡ ಇರುವಂಥದ್ದು. ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಬೊಮ್ಮಾಯೇ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಆದರೆ ಕಾದು ನೋಡುವ ತಂತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ರು. ಈಗ ಸಿಗ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ರಾಜಕೀಯ ಬೆಳವಣಿಗೆಯಲ್ಲೀಗ ಲಕ್ಷ್ಮಣ ಸವದಿ ಅವರ ನಂತರ ಜಗದೀಶ್ ಶೆಟ್ಟರ್ ಅವರು ಕೂಡ ತಮ್ಮ ಒಂದು ರೂಟನ್ನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಅವರು ಕೂಡ ಕಾಂಗ್ರೆಸ್ನತ್ತ ತಮ್ಮ ಚಿತ್ತವನ್ನು ನೆಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬಂದು ಧಾರವಾಡ ಸೆಂಟ್ರಲ್ನಿಂದ ಟಿಕೆಟನ್ನು ಅವರು ಪಡೆದುಕೊಳ್ತಾರನ್ನುವಂಥ ಕುತೂಹಲ ಇದೆ.